ನಮಸ್ತೆ ಒನ್ ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಯಶ್ವಂತ್ ಇವತ್ತು ಒಂದು ಸುದ್ದಿಯನ್ನು ನಾನು ಹೊತ್ತು ತಂದಿದ್ದೀನಿ ಏನಪ್ಪ ಸುದ್ದಿ ಅಂತ ಅಂದರೆ ನೆನ್ನೆ ಇಷ್ಟೊತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದರ ನ್ಯೂಸ್ಗಳಲ್ಲಿ ಒಂದು ಬ್ರೇಕಿಂಗ್ ನ್ಯೂಸನ್ನು ಹೊಡಿತಾಯಿದ್ರು ಏನಪ್ಪ ಸಂಜೆ ಐದು ಗಂಟೆಗೆ ಸಿ ಎಮ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿದ ನಂತರದಲ್ಲಿ ಏನೆಲ್ಲ ಪ್ಯಾಕೇಜ್ಗಳು ಘೋಷಣೆ ಆಗ್ಬೋದು ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಜನರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಆ ನಿರೀಕ್ಷೆಯೆಲ್ಲ ಏನಾಯಿತು ಬಿ ಎಸ್ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಜನರ ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾರೆ ಅಷ್ಟಕ್ಕೂ ಈ ಒಂದು ನಿರೀಕ್ಷೆ ಹೆಚ್ಚಾಗಲಿಕ್ಕೆ ಪ್ರಮುಖವಾದ ಕಾರಣ ಏನು ಯಾಕಂದರೆ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಸಾಕಷ್ಟು ಪ್ರೆಸ್ ಮೀಟನ್ನು ಮಾಡ್ತಾರೆ ಅದೇ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ಎರಡು ವಿಚಾರ ಅಂತ ಹೇಳಲಾಗ್ತಾ ಇತ್ತು ಒಂದು ಈಗಾಗಲೇ ಏಯ್ಟೀನ್ ಪ್ಲಸ್ ಏಜ್ ಅವರಿಗೆ ಲಸಿಕೆ ಸಿಗ್ತಾ ಇಲ್ಲ ಆ ಒಂದು ಲಸಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಪ್ರೆಸ್ ಮೀಟಲ್ಲಿ ಮಾತಾಡ್ಬೋದು ಸೆಕೆಂಡ್ ಒಂದು ಪರಿಹಾರ ಪ್ಯಾಕೇಜ್ ಏನಾದರೂ ಘೋಷಣೆ ಮಾಡ್ಬೋದಾ ಜನಸಾಮಾನ್ಯರಿಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ದುಡಿಮೆ ಇಲ್ದಿರೋರು ಮನೇಲಿ ಕುಳಿತಿದ್ದಾರೆ ಯಾವುದೇ ರೀತಿಯಾಗಿ ದುಡಿಮೆ ಇಲ್ಲ ಅವರಿಗೆ ಸಂಪೂರ್ಣವಾಗಿ ಕೈ ಕಟ್ಟಾಕ್ದಂಗೆ ಆಗೋಗಿದೆ ಅಂಥವ್ರು ಏನು ಮಾಡಬೇಕು ಒಪ್ಪತ್ತಿನ ಊಟಕ್ಕೂ ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥವರು ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು ಇದಕ್ಕೂ ಮುಂಚೆ ಹೇಳ್ತಾ ಇದ್ದೆ ನಿರೀಕ್ಷೆ ಹೆಚ್ಚಾಗಲಿಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಸಿ ಟಿ ಅವರು ಹೇಳಿದಂಥ ಒಂದೇ ಒಂದು ಮಾತು ಈ ಒಂದು ನಿರೀಕ್ಷೆ ದುಪ್ಪಟ್ಟಾಗಲಿಕ್ಕೆ ಕಾರಣ ಆಯಿತು ಯಾಕಂದರೆ ಸಿ ಟಿ ಅವರು ಹೇಳಿದ್ದು ಏನು ಅಂತ ಅಂದರೆ ಸಂಜೆ ಸಿ ಎಮ್ ಅವರು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ ನಿರೀಕ್ಷೆ ಇಟ್ಕೊಳ್ಳೋಣ ಏನಾದರೂ ಘೋಷಣೆ ಮಾಡ್ಬೋದು ಅಂತ ಹೇಳಿದರು ಆದರೆ ಯಾವುದೇ ರೀತಿಯಾಗಿ ನಿರೀಕ್ಷೆ ಜನರಿಟ್ಕೊಂಡಿದಂಥ ನಿರೀಕ್ಷೆ ಸಫಲ ಆಗಿಲ್ಲ ಬದಲಾಗಿ ಸಂಪೂರ್ಣವಾಗಿ ಇಲ್ಲಿ ಹುಸಿಯಾಗಿದೆ ಸೊ ಯಾಕೆ ಇಷ್ಟೊಂದೆಲ್ಲ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ ಮೊದಲೇ ಲಾಕ್ಡೌನ್ ಅಕ್ಕಪಕ್ಕದ ರಾಜ್ಯಗಳು ಈಗಾಗಲೇ ತಮ್ಮ ರಾಜ್ಯದ ಜನರಿಗೆ ಒಂದಷ್ಟು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ಯಾಕೇಜ್ ಘೋಷಣೆಯನ್ನು ನಮ್ಮ ರಾಜ್ಯದಲ್ಲೂ ಮಾಡ್ತಾರಾ ಯಾಕಂದರೆ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಪ್ರೆಸ್ ಮೀಟ್ ಕರೆದ ನಂತರದಲ್ಲಿ ಈ ರೀತಿಯಾಗಿ ಘೋಷಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರಬಹುದು ಅಂತ ಅಂದ್ಕೊಂಡಿದ್ರು ಯಾಕೆಂದರೆ ಈ ಹಿಂದಿನ ವರ್ಷ ಹಿಂದಿನ ವರ್ಷ ಕೂಡ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದರು ಅದು ಕೂಡ ಪ್ರೆಸ್ ಮೀಟ್ ಕರೆದು ಏನಪ್ಪ ಪ್ಯಾಕೇಜ್ ಅಂತ ಆಟೋ ಡ್ರೈವರ್ಗಳಿಗೆ ಐದು ಸಾವಿರ ಕೊಡುವಂಥ ಪ್ಯಾಕೇಜ್ ಘೋಷಣೆಯನ್ನು ಮಾಡಿದರು ಒಂದಷ್ಟು ಶ್ರಮಿಕ ವರ್ಗದವರಿಗೆ ಪ್ಯಾಕೇಜನ್ನು ಘೋಷಣೆ ಮಾಡಿದರು ಈ ವರ್ಷ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಲಾಕ್ಡೌನ್ ಆಗಿದೆ ಮೊದಲನೇ ಹಂತ ಅಲ್ಲ ಮೊದಲನೇ ಹಂತ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿ ಎರಡನೇ ಹಂತದ ಲಾಕ್ಡೌನ್ ಆಗಿದೆ ಎರಡನೇ ಹಂತದ ಲಾಕ್ಡೌನ್ ಆದ ನಂತರದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಬಹುದಾ ಅನ್ನೋ ನಿರೀಕ್ಷೆಯನ್ನು ಇತ್ತು ಆದರೆ ಆ ನಿರೀಕ್ಷೆ ಸಂಪೂರ್ಣವಾಗಿ ಇಲ್ಲಿ ಹುಸಿಯಾಗಿದೆ ಬದಲಾಗಿ ರಾಜ್ಯ ಸರ್ಕಾರ ಹೇಳಿದ್ದಾದರೂ ಏನು ಏನು ಹೇಳಿದ್ರು ಅಂತಂದರೆ ನಾವು ಇಂಥ ಹಾಸ್ಪಿಟ್ಲಿಗೆ ಇಷ್ಟು ಆಕ್ಸಿಜನನ್ನು ಕೊಟ್ಟಿದ್ದೀವಿ ವೆಂಟಿಲೇಟರ್ನ ಕೊಟ್ಟಿದ್ದೀವಿ ಪ್ರತಿಯೊಂದು ಕೂಡ ತಮ್ಮ ಸಾಧನೆಯನ್ನು ಆ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದರೆ ಹೊರತು ಬದಲಾಗಿ ಜನಸಾಮಾನ್ಯರಿಗೆ ಇಂಥದ್ದೇನಾದರೂ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರ ಯಾವುದೇ ರೀತಿಯಾಗಿ ಕೂಡ ಹೇಳಿಲ್ಲ ಯಾಕೆ ಪದೇ ಪದೇ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ರು ಬಡ ಜನರಿಗೆ ಜನಸಾಮಾನ್ಯರಿಗೆ ಏನು ಕೊಡ್ತಾ ಇದ್ದೀರಿ ನೀವು ರಾಜ್ಯ ಸರ್ಕಾರದಿಂದ ಆನ್ಸರ್ ಬಂದಿದ್ದೇನು ಇಂದಿರಾ ಕ್ಯಾಂಟೀನಲ್ಲಿ ನಾವು ಉಚಿತವಾಗಿ ಊಟವನ್ನು ಕೊಡ್ತಾ ಇದ್ದೀವಿ ಮೂರು ಹೊತ್ತು ಅನ್ನೋ ಒಂದು ಮಾತು ಬಂತು ಜೊತೆಗೆ ಅದರಲ್ಲಿ ಇನ್ನೊಂದು ಹೇಳಬೇಕು ಅಂತ ಅಂದರೆ ಇಂದಿರಾ ಕ್ಯಾಂಟೀನಲ್ಲಿ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಮೊದಲೇ ಲಾಕ್ಡೌನ್ ಜಾರಿಯಾಗಿದೆ ಜನಗಳು ಆಚೆ ಬರ್ತಾರ ಹತ್ತು ಗಂಟೆವರೆಗೂ ತಮ್ಮ ಒಂದು ಕೆಲಸ ಏನಿರುತ್ತೆ ತಮಗೆ ಬೇಕಾದಂಥ ಅಗತ್ಯವಾದಂಥ ಒಂದಷ್ಟು ವಸ್ತುಗಳನ್ನು ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಅದನ್ನು ಹೊರತುಪಡಿಸಿದ್ರೆ ಜನಗಳ ಓಡಾಟ ಎಲ್ಲಾದರೂ ಇರುತ್ತಾ ಎಷ್ಟೋ ದೂರ ಇರೋನು ಇಂದಿರಾ ಕ್ಯಾಂಟೀನನ್ನು ಹುಡುಕೊಂಬಂದು ಈಗ ಊಟ ಮಾಡೋಕ್ಕಾಗತ್ತಾ ಪಾರ್ಸಲ್ ತೊಗೊಂಡೋಕ ಆಗುತ್ತಾ ಅಷ್ಟೊಂದು ದೂರ ಬಂದು ಬಂದರು ಅಂತಲೇ ಇಟ್ಕೊಳ್ಳಿ ಪೊಲೀಸ್ನವ್ರು ಬಿಡ್ತಾರಾ ಸರ್ ಇಲ್ಲೇ ಇಂದಿರಾ ಕ್ಯಾಂಟೀನ್ ಇದ್ದೀನಿ ಸರ್ ಊಟ ಮಾಡೋಕ್ಕೆ ಅಂತ ಅಂದರೆ ಪೊಲೀಸ್ನವ್ರು ಏನಾದರೂ ಆಯ್ತಪ್ಪ ಹೋಗಿ ಊಟ ಮಾಡ್ಕೊಂಬ ಜೊತೆಗೆ ನಿಮ್ಮ ಮನೆಯವನ್ನೂ ಕರ್ಕೊಂಡು ಹೋಗಿ ಊಟ ಮಾಡ್ಕೊಂಬ ಅಂತ ಏನಾದರೂ ಹೇಳ್ತಾರಾ ಹೇಳಲ್ಲ ಎಷ್ಟು ಜನರಿಗೆ ಅದರ ಒಂದು ಉಪಯೋಗ ಸಿಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯ ಇಲ್ಲಿ ಫಸ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರಶ್ನೆ ಯಾಕೆ ಅಂತ ಅಂದರೆ ಕೇವಲ ಹೇಳಿದು ಅಂದರೆ ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಂತ ಆಗ್ತಾ ಇರ್ಬೋದು ಒಂದಷ್ಟು ಜನ ಪ್ರ ಅದರ ಒಂದು ಪ್ರಯೋಜನ ಪಡ್ಕೊಳ್ತಾ ಇರ್ಬೋದು ಆ ಅಕ್ಕಪಕ್ಕದಲ್ಲಿರೋರು ಈ ಕಟ್ಟಡ ಕಾರ್ಮಿಕರು ಅಂಥವ್ರು ಮಾತ್ರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಎಷ್ಟು ಜನರಿಗೆ ಎಷ್ಟು ಜನರಿಗೆ ಅದರ ಒಂದು ಪ್ರಯೋಜನ ಆಗ್ತಾ ಇದೆ ಅದರ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಸೆಕೆಂಡ್ ಇನ್ನೇನು ಹೇಳಿದ್ದಾರೆ ಯಾವುದೇ ರೀತಿಯಾಗಿ ಹೇಳಿಲ್ಲ ಯಾಕಂದರೆ ಜನಸಾಮಾನ್ಯರ ಅವರ ಅವ್ರನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾಗಿ ಪ್ಯಾಕೇಜನ್ನು ಘೋಷಣೆ ಮಾಡಿಲ್ಲ ಬದಲಾಗಿ ತಾವು ಮಾಡಿದಂಥ ತಮ್ಮ ಸರ್ಕಾರ ಏನೆಲ್ಲ ಸಾಧನೆ ಮಾಡ್ತು ಆ ಸಾಧನೆಯನ್ನು ಮಾತ್ರ ಇಲ್ಲಿ ಹೇಳಿದೆ ಹೊರತು ಬೇರೆ ಯಾವುದೇ ರೀತಿಯಾಗಿ ಹೇಳಿಲ್ಲ ಕೇವಲ ಇಲ್ಲಿ ಪ್ರೆಸ್ ಮೀಟ್ನಲ್ಲಿ ಸಿ ಎಮ್ ಅವರು ಮಾತ್ರ ಇರಲಿಲ್ಲ ಬದಲಾಗಿ ಅವರ ಸಂಪುಟದಲ್ಲಿ ಇದ್ದಂಥ ಒಂದಷ್ಟು ಮಿನಿಸ್ಟರ್ ಎಲ್ಲರೂ ಕೂಡ ಇದ್ದರು ಎಲ್ಲರೂ ಕೂಡ ಮಾತಾಡಿದ್ರು ಆದರೆ ಬಂದಿದ್ದು ಕೇವಲ ಅವರ ಸಾಧನೆ ಹೊರತು ಜನಸಾಮಾನ್ಯರಿಗೆ ನಾವೇನು ಕೊಡ್ತಾ ಇದ್ದೀವಿ ಯಾವುದೂ ಕೂಡ ಬರಲಿಲ್ಲ ಒಂದಷ್ಟು ಮಾತನ್ನು ಹೇಳ್ತಾನೆ ಇರ್ತಾರೆ ಆದರೆ ಎಲ್ಲವೂ ಕೂಡ ಇಲ್ಲಿ ಹುಸಿ ಆಗ್ತಾಯಿದೆ ಜೊತೆಗೆ ಇನ್ನೊಂದು ಸಾಕಷ್ಟು ಗೊಂದಲ ಏನಪ್ಪಾ ಇತ್ತು ಅಂತಂದರೆ ಈಗಾಗಲೇ ಫಾರ್ಟಿ ಪ್ಲಸ್ ಅವರಿಗೆ ಲಸಿಕೆ ಸಿಗ್ತಾ ಇದೆ ಏಯ್ಟೀನ್ ಪ್ಲಸ್ ಅವ್ರಿಗೂ ಇನ್ನೇನು ಲಸಿಕೆ ಶುರು ಆಗೋಯಿತು ಅಂತ ಹೇಳ್ತಾಯಿದ್ರು ಆದರೆ ಇವಾಗ ನೋಡಿದ್ರೆ ಲಸಿಕೆನೇ ಇಲ್ಲ ಮತ್ತು ಯಾವಾಗ ಲಸಿಕೆ ಶುರು ಮಾಡ್ತೀರಾ ಅಂತ ಅಂದರೆ ಅದು ಕೂಡ ಗೊಂದಲದಲ್ಲೇ ಇದ್ರು ಯಾವಾಗ ಲಸಿಕೆ ಬರುತ್ತೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ಇದು ಕೂಡ ಅಲ್ಲಿ ಒಂದು ಪ್ರಶ್ನೆ ಆಗಿ ಕಾಡುತ್ತೆ ಮತ್ತೆ ಇನ್ನೇನು ಹೇಳಿದ್ರು ಅಂತ ಅಂದರೆ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡಲಾಗತ್ತೆ ಅದು ಎಷ್ಟು ದಿನ ಈ ಒಂದು ಲಾಕ್ಡೌನ್ ಮುಗಿಯೋವರೆಗೂ ಮಾತ್ರ ಇದರ ಬದಲಾಗಿ ಈ ಹಿಂದೆ ಎರಡು ಕೆ ಜಿನೋ ಮೂರು ಕೆ ಜಿನೋ ಕೊಡ್ತಾ ಇದ್ರು ಈಗ ಒಂದು ಎರಡು ಕೆ ಜಿ ಜಾಸ್ತಿ ಮಾಡಿದ್ದಾರೆ ಐದು ಕೆ ಜಿ ಅಕ್ಕಿಯನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಇದರಿಂದ ಎಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೆ ಏನು ಕತೆ ಇವು ಕೂಡ ಸಾಕಷ್ಟು ಪ್ರಶ್ನೆ ಇಲ್ಲಿ ಆಗ್ತಾ ಇರುವಂಥದ್ದು ಇನ್ನೊಂದು ಹೇಳಿರುವಂಥದ್ದು ಕೊರೋನಾ ಏನು ಎರಡನೇ ಹಂತದ ಲಾಕ್ಡೌನನ್ನು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಕೊರೋನಾ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡು ಬರ್ತಾ ಇದೆ ಈ ಇಡೀ ಪ್ರೆಸ್ ಮೀಟ್ನಲ್ಲಿ ಸ್ವಲ್ಪ ಒಂಚೂರು ಜನಸಾಮಾನ್ಯ ಸ್ವಲ್ಪ ಖುಷಿ ಪಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತ ಅಂದರೆ ಇದೇ ವಿಚಾರ ಕೊರೋನಾ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡು ಬರ್ತಾ ಇದೆ ಅಂತ ಹೇಳಿರೋದು ಯಾಕಂದರೆ ಈಗಾಗಲೇ ಮೊದಲನೇ ಹಂತದ ಲಾಕ್ಡೌನಲ್ಲಿ ನಾವು ಕೂಡ ನೋಡ್ತಾ ಇದ್ವಿ ಫಾರ್ಟಿ ಫಿಫ್ಟಿ ಈ ರೀತಿಯಾಗಿ ಕ್ರಾಸನ್ನು ಮಾಡ್ತಾ ಇತ್ತು ಪ್ರತಿದಿನ ಕೇಸ್ಗಳು ರಾಜ್ಯದಲ್ಲಿ ಆದರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಮೂವತ್ತು ಸಾವಿರಕ್ಕೆ ಮೂವತ್ತೈದು ಸಾವಿರಕ್ಕೆ ಬಂದು ನಿಂತಿದ್ದೀವಿ ಇದೇ ರೀತಿಯಾಗಿ ಸ್ವಲ್ಪ ಇದ್ರೆ ಬಹುಶಃ ಅದು ಕೂಡ ಕಡಿಮೆ ಆಗ್ಬೋದು ಎರಡನೇ ಹಂತದ ಲಾಕ್ಡೌನಲ್ಲಿ ಯಾಕಂದ್ರೆ ಈ ಒಂದು ಎರಡನೇ ಹಂತದ ಲಾಕ್ಡೌನ್ ಹೋಗಲಿಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥದ್ದು ಏನಾದರೂ ಸುಧಾರಣೆ ಕಂಡ್ರೆ ಮಾತ್ರ ಲಾಕ್ಡೌನ್ ಹಂತ ಹಂತವಾಗಿ ಬಹುಶಃ ಕಡಿಮೆ ಆಗ್ಬೋದು ಇಲ್ಲ ಇಲ್ಲೂ ಸುಧಾರಣೆ ಕಾಣ್ತಾ ಇಲ್ಲ ಮತ್ತೆ ಹೆಚ್ಚಾಗ್ತಾ ಇದೆ ಅಂದರೆ ಮೂರನೇ ಹಂತದ ಲಾಕ್ಡೌನ್ ಕೂಡ ಮಾಡುವಂಥ ಎಲ್ಲ ಚಾನ್ಸಸ್ ಇಲ್ಲಿ ಇರುತ್ತೆ ಒಂದು ಇಲ್ಲಿ ಜನಗಳು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದನ್ನು ಹೊರತುಪಡಿಸಿದ್ರೆ ನಿನ್ನೆ ಮಾಡಿದಂಥ ಪ್ರೆಸ್ ಮೀಟ್ ಏನಿದೆ ಸಂಪೂರ್ಣವಾಗಿ ಇಲ್ಲಿ ಶೂನ್ಯ ಅನ್ನೋದು ಬಹುತೇಕ ಕನ್ಫರ್ಮ್ ಅಂತ ಗೊತ್ತಾಗುತ್ತೆ ಜನಸಾಮಾನ್ಯರು ಏನೆಲ್ಲ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಬ್ಬ ಜನಸಾಮಾನ್ಯರು ನನ್ನೊಟ್ಟಿಗೆ ಫೋನ್ ಸಂಪರ್ಕದಲ್ಲಿದ್ದರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹೆಸರು ಬೀರೇಂದ್ರ ಅಂತ ಸರ್ ಓಕೆ ಬೀರೇಂದ್ರ ಅವರೇ ಈಗಾಗಲೇ ನಿನ್ನೆ ನೀವು ಕೂಡ ವೇಟ್ ಮಾಡ್ತಾ ಇದ್ರಿ ಅನ್ಕೋತೀನಿ ಏನಾದ್ರು ಪ್ಯಾಕೇಜ್ ಘೋಷಣೆ ಮಾಡಬಹುದು ಅಂತ ಹೌದು ಸರ್ ನಾವು ತುಂಬಾ ನಿರೀಕ್ಷೆ ಅಕ್ಕಿ ಕೊಡ್ತಾರೆ ಬಡವರಿಗೆ ಇಟ್ಕೊಂಡಿದ್ವಿ ಬಡವರು ನಾವು ನಮ್ಮ ನಿರೀಕ್ಷೆಗಳೆಲ್ಲ ಹುಸಿ ಆದ್ವಿ ಹಿಂಗೆ ಆದ್ರೆ ಲಾಕ್ ಡೌನ್ ಕಂಟಿನ್ಯೂ ಆದ್ರೆ ಮುಂದೆ ಪರಿಸ್ಥಿತಿ ಏನು ಅನ್ನೋ ತರ ಆಗಿದೆ ನಮಗೆ ನಿಜ 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 ಏನು ಕೆಲಸ ಮಾಡ್ಕೊಂಡಿರೋ ನೀವು ಸರ್ ನಾವು ರೈತರ ಸರ್ ಓಕೆ ಈಗ ರೈತರಿಗೆ ಏನಾದರೂ ಪ್ಯಾಕೇಜ್ ಘೋಷಣೆ ಮಾಡ್ಬೋದಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು ನಿನ್ನೆ ನಿನ್ನೆ ಐದು ಗಂಟೆವರು ಕೂಡ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು ಆ ಪ್ರೆಸ್ ಮೀಟ್ ಏನಾಗ್ಬೋದು ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ಪ್ಯಾಕೇಜನ್ನು ಘೋಷಣೆ ಮಾಡ್ಬೋದು ಅಂತ ಆದರೆ ಬದಲಾಗಿ ರೇಷನ್ ಕಾರ್ಡ್ ಇರೋರಿಗೆ ಕೇವಲ ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಘೋಷಣೆ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಕೂಡ ಘೋಷಣೆ ಮಾಡಿಲ್ಲ ಸೊ ನೀವು ಏನೇನೆಲ್ಲ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರಿ ಆ ಟೈಮಲ್ಲಿ ಅಂತ ಹೌದು ಸರ್ ನಾವು ರೈತರಾಗಿ ನಮ್ಗೆ ಏನಾದ್ರು ಅನುಕೂಲ ಆಗೋ ತರ ಒಂದ್ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಅಂತ ತುಂಬಾ ನಿರೀಕ್ಷೆ ಇದ್ವಿ ಈಗ ಅದ್ರಿಂದ ಸ್ವಲ್ಪ ತೊಂದ್ರೆ ಆಗಿದೆ ಸರ್ ನಮ್ಗ ಹ್ಮ್ ಏನು ಮನವಿ ಮಾಡಕ್ ಇಷ್ಟಪಡ್ತೀರ ಸರ್ಕಾರಕ್ಕೆ ಸರ್ ನಾವು ರೈತರಿಗೆ ವ್ಯಾಪಾರಕ್ಕೆ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ ಸರ್ ಅಂದ್ರೆ ಯಾವ ತರ ಅಂದ್ರೆ ವ್ಯಾಪಾರಕ್ಕೆ ಈಗ ಬರೀ ತಳ್ಳೋ ಗಾಡಿಲಿ ಮಾತ್ರ ವ್ಯಾಪಾರಕ್ಕೆ ಅಂತ ಬಿಟ್ಟಿದ್ದಾರೆ ಹೌದು ಸ್ವಲ್ಪ ಎಲ್ಲರೂ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಹ್ಮ್ ಒಂದು ಪ್ರತ್ಯೇಕ ಮಾರುಕಟ್ಟೆ ಮಾಡಿ ಒಂದು ವ್ಯವಸ್ಥೆ ಮಾಡ್ ಹ್ಮ್ ಹ್ಮ್ ತುಂಬಾ ಅನುಕೂಲ ಆಗುತ್ತೆ ಓಕೆ 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 ಈಗ ನೆಕ್ಸ್ಟ್ ಏನಾದ್ರೂ ಇದೇ ತರ ಪ್ರೆಸ್ ಮಾಡಿ ಮತ್ತೆ ಪ್ಯಾಕೇಜ್ ಘೋಷಣೆ ಮಾಡ್ತೀವಿ ಅಂತ ಏನಾದ್ರೂ ಸರ್ಕಾರ ಸರ್ಕಾರದವರೇ ಹೇಳಿದ್ರೆ ಏನ್ ನಿರೀಕ್ಷೆ ಇಟ್ಕೋಬಹುದು ರೈತರು ಅಂತ ಅದೇ ಸರ್ ನಮ್ಮ ನಿರೀಕ್ಷೆ ಏನಿದ್ರು ವ್ಯಾಪಾರ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಒಂದು ನಿರೀಕ್ಷೆ ಇದೆ ಸರ್ 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 ಓಕೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಇಷ್ಟೊತ್ತು ನಮ್ಮ ಎಸ್ ಇದು ಜನಸಾಮಾನ್ಯರ ಒಂದು ಮಾತಾಗಿರುತ್ತೆ ಯಾಕೆಂದ್ರೆ ಸಾಕಷ್ಟು ನಿರೀಕ್ಷೆ ಇದ್ದಂತ ಸಂದರ್ಭದಲ್ಲಿ ಆ ನಿರೀಕ್ಷೆ ಹುಸಿಯಾದಾಗ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಒಂದು ಪ್ರಮುಖವಾದ ಉದಾಹರಣೆ ನೆನೆಯ ಪ್ರೆಸ್ ಮೀಟ್ ನಿಂದ ಈಗಾಗಲೇ ಗೊತ್ತಾಗಿದೆ ಹಾಗಾಗಿ ಈ ಲಾಕ್ ಡೌನ್ ಮುಂದುವರಿಬಹುದು ಇಲ್ಲ ಲಾಕ್ಡೌನ್ ಎಂಡ್ ಕೂಡ ಆಗ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಎಲ್ಲವೂ ಕೂಡ ಸದ್ಯಕ್ಕೆ ನಿಂತಿರುವಂಥದ್ದು ಕೊರೋನಾ ಕಡಿಮೆ ಆದ್ರೇ ಎಲ್ಲವೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಕಸ್ಮಾತ್ ಮತ್ತೆ ಕಂಟಿನ್ಯೂ ಆದರೆ ಏನೇನಾದರೂ ರಾಜ್ಯ ಸರ್ಕಾರದಿಂದ ಏನಾದರೂ ನಿರೀಕ್ಷೆ ಮಾಡಬಹುದಾ ಅಂತ ಜನ ಸಾಮಾನ್ಯರು ಏನಾದರೂ ನಿರೀಕ್ಷೆನ ಇಟ್ಕೊಂಡಿದ್ರೆ ಹೇಳೋಕ್ಕಾಗೋದಿಲ್ಲ ರಾಜ್ಯ ಸರ್ಕಾರ ಯಾವ ಟೈಮಲ್ಲಿ ಯಾವ ರೀತಿಯಾಗಿ ಬೇಕಾದರೂ ಟರ್ನ್ ಆಗಬಹುದು ಜನಸಾಮಾನ್ಯರಿಗೆ ಉಲ್ಟಾ ಕೂಡ ಹೊಡಿಬೋದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟ ಮಾಡಬೇಕಾಗತ್ತೆ ಯಾಕಂದರೆ ಸಿ ಟಿ ಅವರು ಶಾಸಕರು ಮಾಜಿ ಸಚಿವರು ಆದರೆ ಈಗ ಪ್ರೆಸೆಂಟ್ ಏನು ರಾಷ್ಟ್ರೀಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಇವರು ಬಹುಶಃ ನಿರೀಕ್ಷೆ ಇಟ್ಕೊಂಡಿದ್ರು ಅಂತ ಕಾಣುತ್ತೆ ಆ ಮಾತಿನಿಂದಲೇ ಬಹುಶಃ ಒಂದು ಮೆಸೇಜ್ ಪಾಸ್ ಮಾಡುವಂಥ ಮಾಡುವಂಥ ಏನಾದರೂ ಇರ್ಬೋದೇನೋ ಆ ಒಂದು ಎಕ್ಸ್ಪೆಕ್ಟೇಷನ್ ಬಹುಶಃ ಸಿ ಟಿ ರವಿಯವರು ಇಟ್ಕೊಂಡಿದ್ರು ಅಂತ ಕಾಣುತ್ತೆ ನಿರೀಕ್ಷೆ ಇಟ್ಕೊಳ್ಳೋಣ ಅಂತ ಅವ್ರು ಹೇಳಿದ್ದು ನೋಡಿ ಆದರೆ ಒಂದು ಏನಂತ ಅಂದರೆ ಇಲ್ಲಿ ಸಮನ್ವಯತೆ ಇಲ್ವಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರು ಗೌರ್ಮೆಂಟಲ್ಲಿ ಏನೇನಾಗುತ್ತೆ ಯಾವ ರೀತಿಯಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಜನಗಳಿಗೆ ಏನು ಕೊಡಬೇಕಾಗತ್ತೆ ಇವರಲ್ಲೇ ಸಮನ್ವಯತೆ ಇಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಈಗ ಸಿ ಎಮ್ ಅವರು ಏನೊಂದು ಡಿಸಿಷನ್ ತಗೊಳ್ತಾರೆ ಆ ಡಿಸಿಷನ್ ಬಹುಶಃ ಅವರ ಒಂದು ಕ್ಯಾಬಿನೆಟ್ ಒಂದು ನಾಲ್ಕೈದು ಜನ ಮಿನಿಸ್ಟ್ರಿಗೆ ಬಿಟ್ಟರೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ ಹಾಗಾಗಿ ಸಿ ಟಿ ಅವರು ಕೂಡ ಬಹುಶಃ ಜನಸಾಮಾನ್ಯರಂತೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅಂತ ಕಾಣುತ್ತೆ ಆದರೆ ಸಿ ಟಿ ಅವರ ನಿರೀಕ್ಷೆ ಕೂಡ ಸಂಪೂರ್ಣವಾಗಿ ಹುಸಿಯಾಗಿದೆ ಅವರು ಮಾತಾಡಿದ ನಂತರದಲ್ಲಿ ಜನಸಾಮಾನ್ಯರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಜನಸಾಮಾನ್ಯರ ನಿರೀಕ್ಷೆ ಸಂಪೂರ್ಣವಾಗಿ ಹುಸಿಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಪ್ರೆಸ್ ಮೀಟ್ ಮಾಡಿದ್ರೆ ದಯವಿಟ್ಟು ಜನರಿಗೆ ಅದರ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿ ಇಲ್ಲಾಂದರೆ ನಿಮ್ಮನ್ನು ನಂಬಿ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದಂಥ ಜನಗಳಿಗೆ ನೀವು ಮೋಸ ಮಾಡಿದಂತೆ ಆಗುತ್ತೆ ಅಕ್ಕಪಕ್ಕದ ರಾಜ್ಯಗಳು ಈಗಾಗಲೇ ಸಾಕಷ್ಟು ಪ್ಯಾಕೇಜನ್ನು ಘೋಷಣೆ ಮಾಡಿದೆ ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಇಲ್ಲ ಈ ರೀತಿಯ ಪ್ರಶ್ನೆಗಳು ಈಗಾಗಲೇ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಹಾಗಾಗಿ ಜನಸಾಮಾನ್ಯರನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಹಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ದಯವಿಟ್ಟು ಏನಾದರೂ ಒಂದು ಕೊಡಲೇಬೇಕಾಗುತ್ತೆ ಸರ್ಕಾರದಿಂದ ಈಗ ಜನಸಾಮಾನ್ಯರು ಏನು ಕೇಳ್ತಾರೆ ಯಾಕಂದರೆ ಕಳೆದ ಬಾರಿ ಒಂದಷ್ಟು ರೇಷನ್ ಕಿಟ್ಗಳು ಅದು ಇದು ಕೂಡ ಬಂದಿತ್ತು ಆದರೆ ರಾಜ್ಯ ಸರ್ಕಾರದಿಂದ ಅಲ್ಲ ಬಹುಶಃ ಬೇರೆ ಬೇರೆ ಭಾಗಗಳಿಂದ ಆಗಿರ್ಬೋದು ಒಂದಷ್ಟು ಜನ ಸೆಲೆಬ್ರಿಟಿಗಳಾಗಿರ್ಬೋದು ಒಂದಷ್ಟು ಜನ ಚುನಾಯಿತರಾದಂಥ ಎಮ್ ಎಲ್ ಎಗಳಾಗಿರ್ಬೋದು ಅವ್ರ ಕಡೆಯಿಂದ ಬಂದಿತ್ತು ಆದರೆ ಬಹುಶಃ ಇತ್ತೀಚೆಗೆ ನಾವು ನೋಡೋ ಪ್ರಕಾರ ಎಲ್ಲೂ ಕೂಡ ರೇಷನ್ ಕಿಟ್ ಅಷ್ಟಾಗಿ ಸಿಗ್ತಾ ಇಲ್ಲ ಅಷ್ಟಾಗಿ ಯಾರೂ ಕೂಡ ಕೊಡ್ತಾ ಇಲ್ಲ ಕೊಟ್ಟರು ಎಷ್ಟೋ ಅಲ್ಪ ಸ್ವಲ್ಪ ಜನಗಳಿಗೆ ಬಹುಶಃ ಅದರ ಒಂದು ಅನುಕೂಲ ಆಗ್ತಾ ಇರ್ಬೋದೇನೋ ಎಲ್ಲರಿಗೂ ಕೂಡ ಇಲ್ಲಿ ಅನುಕೂಲ ಆಗ್ತಾ ಇಲ್ಲ ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ತೆಗೆದುಕೊಂಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಓಟ್ ಕೇಳೋಕ್ಕೆ ಹೋದರೆ ಬಹುಶಃ ಅವರು ಓಕೆ ಅನ್ಬೋದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೆಲ್ಲವನ್ನೂ ಕೂಡ ಜನಸಾಮಾನ್ಯ ಇಟ್ಕೊಂಡು ನಿಮ್ಮನ್ನು ಬಾಗಿಲು ಒಳಗಡೆನೂ ಕೂಡ ಬಿಟ್ಕೊಳ್ಳಲ್ಲ ಕನ್ಫರ್ಮ್ ಸೊ ಎಲ್ಲವೂ ಕೂಡ ನಿಮ್ಮ ಕೈಲಿದೆ ಶ್ರಮಿಕ ವರ್ಗದವ್ರನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಒಂದಷ್ಟು ಪ್ಯಾಕೇಜನ್ನು ಘೋಷಣೆ ಮಾಡಿ ಅಂತ ಈ ಮೂಲಕ ನಮ್ಮ ತಂಡ ಕೇಳ್ಕೊಳ್ತಾರೆ ಇದಾಗಿದೆ ಇವರಿಗೆ ವಿಶೇಷ ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್ ನೆರ ದಿಟ್ಟ ಹೆಜ್ಜೆ